ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ, ಗೃಹಲಕ್ಷ್ಮಿ ಹಣನ ಏನು ಪಡಿತಾ ಇದ್ದೀರಾ ಅದನ್ನು 2 ತಿಂಗಳ ಕಾಲ ಬಂದ್ ಮಾಡಬೇಕಂತ ಹೇಳಿಬಿಟ್ಟು BJP ಸರ್ಕಾರ ಚುನಾವಣಾ ಆಯೋಗಕ್ಕೆ ಒಂದು ದೂರನ್ನ ಕೊಟ್ಟಿದೆ. ಅಂತಂದರೆ ಇವಾಗ ಈ ದುಡ್ಡು ಕೊಟ್ಟು ನಾವು ಮತ ಕೇಳೋ ರೀತಿ ಆಗುತ್ತೆ. ಸೊ ಹಾಗಾಗಿ ನೀವೇನು 2,000 ಕೊಡ್ತಾ ಇದ್ದೀರಾ ಅದನ್ನು ನಿಲ್ಲಿಸಬೇಕು ಅಂತೇಳಿ ಒಂದು ದೂರನ್ನು ನೀಡಿದ್ದಾರೆ. ಅದ್ರ ಬಗ್ಗೆ ಚುನಾವಣಾ ಆಯೋಗ ಏನು ಹೇಳಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಿಜವಾಗ್ಲೂ ಸ್ಟಾಪ್ ಮಾಡ್ತಾರೆ ಇಲ್ವ ಅಂತೇಳ್ಬಿಟ್ಟು. ಹಾಗೆ ಇಲ್ಲಿ BJP ಸರ್ಕಾರನೂ ಕೂಡ ಒಂದು 25 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ. ಅಂದರೆ ಇವಾಗ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಕಾಂಗ್ರೆಸ್ ಅವ್ರನ್ನು ಕೂಡ 25 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದರು. ಅದೇ ರೀತಿ BJP ಸರ್ಕಾರನು ಕೂಡ ಇವಾಗ ಒಂದು 25 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ. ಅದರಲ್ಲಿ ತುಂಬ ಬೇಕಾಗಿರುವಂಥ ಮೇನ್ ಪಾಯಿಂಟ್ಸ್ಗಳನ್ನ ನಾನು ಹೇಳ್ತೀನಿ, ಯಾವುದೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಎಸ್ಪೆಷಲಿ BPL ಕಾರ್ಡ್ ಇರೋರಿಗೆ ಮತ್ತು ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಗಳ ಸಪೋರ್ಟು ತುಂಬಾ ಇಂಪಾರ್ಟೆಂಟು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ BJP ಸರ್ಕಾರ 25 ಗ್ಯಾರಂಟಿಗಳನ್ನ ಏನು ಘೋಷಣೆ ಮಾಡಿತ್ತು ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ಮೊದಲನೇದಾಗಿ ನೋಡೋದಾದರೆ BPL ಕಾರ್ಡ್ ಇರುವಂಥವರಿಗೆ ಇವಾಗ ರೇಷನ್ ಏನು ಕೊಡ್ತಾ ಇದ್ದಾರೆ, ಪ್ರತಿ ತಿಂಗಳು ಉಚಿತವಾಗಿ 5 kg ಅಕ್ಕಿನ ಏನು ಕೊಡ್ತಾ ಇದ್ದಾರೆ, ಅದನ್ನು BJP ಸರ್ಕಾರ ಬಂತಂದರೆ ನಾವು ಮತ್ತೆ 5 ಕಂಟಿನ್ಯೂ ಮಾಡ್ತೀವಿ ಅಂತೇಳಿ ಇಲ್ಲಿ ಮೋದಿ ಸರ್ಕಾರ ತಿಳಿಸ್ಕೊಡ್ತಾ ಇದೆ. ನೀವು ಕೇಳ್ಬೋದು, ಇವಾಗ ಆಲ್ರೆಡಿ 5 kg ಕೊಡ್ತಾ ಇದ್ದಾರೆ, ಮತ್ತೆ ಏನು 5 kg ಕೊಡ್ತಾರೆ ಅಂತ ಹೇಳ್ತಿದ್ದೀರಾ, ಹಾಗಾದರೆ 10 kg ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಏನು ಪ್ರೆಸೆಂಟ್ ಅಕ್ಕಿನ ತಗೋತಾ ಇದ್ದೀರಾ ಅದು ರಾಜ್ಯ ಸರ್ಕಾರದಲ್ಲ, ಕೇಂದ್ರ ಸರ್ಕಾರದಿಂದ ಕೊಡುವಂಥ 5 kg ಅಕ್ಕಿ ಆಗಿರುತ್ತೆ. ಇವಾಗ ಎಲ್ಲ ಕಡೆಯೂ 5 kg ಅಕ್ಕಿ ಕೊಡ್ತಾ ಇಲ್ಲ. ಕೆಲವೊಂದೊಂದು ಕಡೆ 3 kg ಅಕ್ಕಿ ಕೊಟ್ಟರೆ 2 kg ರಾಗಿ ಕೊಡ್ತಾರೆ, 2 kg ಜೋಳ ಕೊಡ್ತಾರೆ ಅಥವಾ ಗೋಧಿ ಕೊಡ್ತಾರೆ, ಈ ರೀತಿಯಾಗಿ ಕೊಡ್ತಾರೆ. ಒಟ್ಟು ಟೋಟಲು ಒಬ್ಬರಿಗೆ 5 kg ರೀತಿ ಕೊಡ್ತಾ ಇದ್ದಾರೆ. ಅದನ್ನು ಇವಾಗ ನಾವು 5 ಕಂಟಿನ್ಯೂ ಮಾಡ್ತೀವಿ, ನಮ್ಮ ಸರ್ಕಾರ ಬಂತಂದರೆ ನಾವು 5 ಕೂಡ ಕಂಟಿನ್ಯೂ ಮಾಡ್ತೀವಿ, ಇಲ್ಲ ಅಂದರೆ ಮಾಡೋದಿಲ್ಲ ಅಂಥೇಳಿ ಇಲ್ಲಿ BJP ಸರ್ಕಾರನೂ ಕೂಡ ತಿಳಿಸ್ತಾ ಇದೆ. ಇನ್ನು ಎರಡನೇದು ನೋಡೋದಾದರೆ PM ಕಿಸಾನ್ ಯೋಜನೆಯಲ್ಲಿ, ಅಂದರೆ 1 ವರ್ಷಕ್ಕೆ ರೈತರಿಗೆ 1 ವರ್ಷಕ್ಕೆ 6,000 ರೂಪಾಯಿ ಏನು ಕೊಡ್ತಾ ಇದ್ದಾರೆ ಅಂದರೆ 4 ತಿಂಗಳಿಗೊಂದು ಸರಿ 2,500 ರೂಪಾಯಿನ ಕೊಡ್ತಾ ಇದ್ದಾರಲ್ವ, 1 ವರ್ಷಕ್ಕೆ 6,000, ಅದನ್ನು ಕೂಡ ನಾವು ಇನ್ನೂ 5 ಕಂಟಿನ್ಯೂ ಮಾಡ್ತೀವಿ. ಈ ಎಲೆಕ್ಷನಲ್ಲಿ ಏನಾದರೂ ನಮ್ಮ ಸರ್ಕಾರ ಬಂದು ನಾವೇನಾದರೂ ಗೆದ್ವಿ ಅಂದರೆ ಇನ್ನೂ 5 ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಮೂರನೇದು ನೋಡೋದಾದರೆ ಸೋಲಾರ್ ಸಿಸ್ಟಮು, ನಾನು ಇದ್ರ ಬಗ್ಗೆನೂ ಕೂಡ ಹಿಂದೆ ವಿಡಿಯೋ ಮಾಡಿದ್ದೆ. ಸೋಲಾರ್ ಸಿಸ್ಟಮನ್ನು ಕೂಡ ಪ್ರತಿ ಮನೆಗೂ ಕೂಡ 0 ಬಿಲ್ ಬರೋ ರೀತಿಯಾಗಿ ಉಚಿತವಾಗಿ ನಾವು ಸೋಲಾರ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇದು 100% ಕೊಡೋದಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಇಲ್ಲಿ 30% ಮಾತ್ರನೇ ಸಬ್ಸಿಡಿ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ನೀವು 1 ಲಕ್ಷ ಖರ್ಚು ಮಾಡಿ ನೀವು ಸೋಲಾರ್ ಏನಾದರೂ ಹಾಕಿಸ್ಕೊಂಡಿದ್ದೀರಾ ಅಂತಂದರೆ ಅದರಲ್ಲಿ 30% ನಾವು ಕೊಡ್ತೀವಿ ಅಂತ ಹೇಳಿದರು. ಅದು ಯಾರಿಗೆ ಅಂತಂದರೆ BPL ಕಾರ್ಡ್ ಇರೋರಿಗೆ ಮಾತ್ರನೇ ಅಂತಲೇ ಹೇಳಿದ್ದಾರೆ, ಬಟ್ ಎಲ್ಲರಿಗೂ ಇಲ್ಲ. ಆದರೆ ಇವಾಗ ಘೋಷಣೆ ಮಾಡುವಾಗ ಮಾತ್ರ ನಾವು ಸೋಲಾರನ್ನು ಕೂಡ ಉಚಿತವಾಗಿ ಸೋಲಾರ್ ಸಿಸ್ಟಮ್ನ ಕೊಡ್ತೀವಿ ಅಂಥೇಳಿ ಅದು ಘೋಷಣೆ ಮಾಡಿದ್ದಾರೆ. ಮೂರನೇದಾಯಿತು. ನಾಲ್ಕನೇದು PM ವಿಶ್ವಕರ್ಮ ಯೋಜನೆಯಲ್ಲಿ ಅದರ ಏನು ಲೋನ್ ತಗೋತಾ ಇದ್ರೆ ಅದರ ಲೋನ್ ಪ್ರಮಾಣನ ನಾವು ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವಾಗ ನಾನು ಈ PM ವಿಶ್ವಕರ್ಮ ಯೋಜನೆ ಬಗ್ಗೆನೂ ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಅಂತಂದರೆ ಅದು ಹೇಗೆ ಅಪ್ಲೈ ಮಾಡೋದು, ಅಪ್ಲೈ ಮಾಡಿದ್ಮೇಲೆ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋತಾರೆ, ಮಾಡ್ಕೊಂಡ್ಮೇಲೆ ಟ್ರೈನಿಂಗ್ ಕೊಡ್ತಾರಲ್ವ, ಅದು ಟ್ರೈನಿಂಗ್ ಯಾವ ರೀತಿ ಕೊಡ್ತಾರೆ ಅದ್ರ ಬಗ್ಗೆನೂ ಕೂಡ ಕಂಪ್ಲೀಟಾಗಿ ವಿಡಿಯೋ ಮಾಡಿದೆ. ಅದ್ರ ಬಗ್ಗೆನೂ ಕೂಡ ಹೋಗಿ ಚೆಕ್ಔಟ್ ಮಾಡಿ, ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ರೈಲ್ವೆ ಸ್ಟೇಷನ್ಗಳನ್ನ ಸ್ವಲ್ಪ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ದೇಶದಾದ್ಯಂತ ರೈಲ್ವೆ ಸ್ಟೇಷನ್ಗಳೇನಿದೆ ಎಲ್ಲನೂ ಕೂಡ ಅಭಿವೃದ್ಧಿ ಮಾಡೋದಕ್ಕೆ ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಮೆಟ್ರೋ ಸ್ಟೇಷನ್ನು ಕೂಡ ಹೆಚ್ಚು ಜಾಸ್ತಿ ಮಾಡ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ. ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ದೇಶದಾದ್ಯಂತ ಮಹಿಳೆಯರಿಗೆ ಶೌಚಾಲಯಗಳನ್ನ ಹೆಚ್ಚು ಪ್ರಮಾಣದಲ್ಲಿ ನಾವು ಕಟ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ. ಇದು ಒಂದು ಗ್ಯಾರಂಟಿ ಆಗಿದೆ. ನೆಕ್ಸ್ಟ್ ನೋಡೋದಾದರೆ ಪ್ರಶ್ನೆ ಪತ್ರಿಕೆ ಸೋರಿಕೆನ ನಾವು ತಡೆಗಟ್ತೀವಿ, ಅದ್ರ ಬಗ್ಗೆ ಕಠಿಣ ಕ್ರಮನ ಕಾನೂನು ಕ್ರಮನ ಕೈಗೊಳ್ತೀವಿ ಅಂತೇಳಿ ಇದ್ರ ಬಗ್ಗೆನೂ ಕೂಡ ಗ್ಯಾರಂಟಿನ ಕೊಡ್ತಾ ಇದ್ದಾರೆ BJP ಸರ್ಕಾರದಿಂದ. ಕಾಂಗ್ರೆಸ್ ಅವರು ಕೂಡ ಇದು ಕೊಟ್ಟಿದ್ದಾರೆ, ಪ್ರಶ್ನೆ ಪತ್ರಿಕೆ ಏನು ಸೋರಿಕೆ ಆಗ್ತಾ ಇದೆ ಅಂತಂದರೆ ಇವಾಗ ಜಾಬಿಗಾಗಲಿ ಅಥವಾ ಎಕ್ಸಾಮ್ಗಾಗಲಿ ಎಲ್ಲ ಕೂಡ ಲೀಕ್ ಆಗ್ತಾ ಇದೆಯಲ್ವಾ, ಅದು ಲೀಕ್ ಮಾಡಿದವ್ರಿಗೆ ಕಠಿಣ ಕ್ರಮ ತಗೊಳ್ಳೋದಕ್ಕೆ ಕಾನೂನು ಕ್ರಮ ತಗೊಳ್ಳೋದು ರೀತಿ ನಾವು ಮಾಡ್ತೀವಿ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಾನು ಎಷ್ಟು ಬೇಕೋ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥ ಯೋಜನೆಗಳ ಬಗ್ಗೆ ಮಾತ್ರ ತಿಳಿಸ್ಕೊಟ್ಟಿದ್ದೀನಿ ಗ್ಯಾರಂಟಿಗಳ ಬಗ್ಗೆ. ಇದೇ ರೀತಿ ಕಾಂಗ್ರೆಸ್ ಅವರು ಕೂಡ 25 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ತುಂಬ ಎಲ್ಲರಿಗೂ ಖುಷಿ ಕೊಡುವಂಥದ್ದು ಅಂತಂದರೆ ಮಹಿಳೆಯರಿಗೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಎಲ್ಲರಿಗೂ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಮಹಿಳೆಯರಿಗೆ ತುಂಬ ಖುಷಿಯಾಗುತ್ತೆ. ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರು ಅವರಿಗೂ ಕೂಡ ಸ್ಯಾಲ್ರಿನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಕೂಡ ಮಹಿಳೆಯರಿಗಾಗಿರೋದ್ರಿಂದ ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು.
ಇವಾಗ ಎರಡೂ ಸರ್ಕಾರದಿಂದನೂ ಕೂಡ ಬಿಜೆಪಿಯವರು 25 ಕಾಂಗ್ರೆಸ್ಸವರು 25 ಕೊಟ್ಟಿದ್ದಾರೆ. ನೋಡೋಣ ಯಾವ ಸರ್ಕಾರ ಬರುತ್ತೆ, ಯಾವ ಯಾವ ಯೋಜನೆಗಳು ಜಾರಿಗೆ ಬರುತ್ತೆ ಅಂತ ಅಂದ್ಬಿಟ್ಟು ಇನ್ನೇನು ನಾನು ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ. ನೆಕ್ಸ್ಟ್ ಇನ್ನು ಗೃಹಲಕ್ಷ್ಮಿ ಯೋಜನಾ ಹಣನೂ ಕೂಡ ಬಂದ್ ಮಾಡಬೇಕು ಅಂತೇಳಿ ಬಿಜೆಪಿ ಸರ್ಕಾರ ಏನಿದೆ ಅದು ಚುನಾವಣಾ ಆಯೋಗಕ್ಕೆ ಒಂದು ದೂರನ್ನ ಕೊಟ್ಟಿದೆ ಅಂತೆ. ಯಾಕಂದರೆ ಇವಾಗ ನೀವು ವೋಟ್ ಏನಾದರೂ ಹಾಕಬೇಕಂತಂದ್ರೆ ನೀವು ದುಡ್ಡು ಕೊಟ್ಟು ವೋಟ್ ಕೇಳೋ ರೀತಿ ಆಗುತ್ತೆ. ಇವಾಗ ಗೃಹಲಕ್ಷ್ಮಿ ಹಣ ಕೊಡ್ತಾ ಇದ್ದೀವಿ ನಮಗೆ ವೋಟ್ ಹಾಕಿ ಅಂತ ಕೇಳೋ ರೀತಿ ಆಗುತ್ತೆ. ಸೊ ಹಾಗಾಗಿ ಯಾರಿಗೂ ಕೂಡ ಜನಗಳಿಗೆ ಆಮಿಷ ಒಡ್ಡಂಗಿಲ್ಲ. ಇವಾಗ ಚುನಾವಣಾ ರೂಲ್ಸೇ ಇದೆ, ಜನಗಳಿಗೆ ದುಡ್ಡು ಕೊಡೋದಾಗಲಿ ಅಥವಾ ಬೇರೆ ಏನಾದರೂ ಹಂಚೋದಾಗಲಿ ಈ ರೀತಿ ಜನಗಳಿಗೆ ಆಮಿಷ ಒಡ್ಡಿ ನೀವು ಮತ ಹಾಕಿಸ್ಕೋಬಾರ್ದು ಅನ್ನೋದು ಕೂಡ ರೂಲ್ಸ್ ಇದೆ. ಸೊ ಹಾಗಾಗಿ ನೀವು ಆ ರೀತಿ ಆಮಿಷ ಒಡ್ಡಿ ಈ ಥರ ಕೊಟ್ಟು ಮಾಡೋದಾಗುತ್ತೆ. ಹಾಗಾಗಿ ನೀವು ಅದನ್ನು ಸ್ಟಾಪ್ ಮಾಡಬೇಕು. ಎಲೆಕ್ಷನ್ ಮುಗಿಯೋವರೆಗೂ ಕೂಡ 2 ತಿಂಗಳ ಕಾಲ ಸ್ಟಾಪ್ ಮಾಡಬೇಕಂತ ಹೇಳಿಬಿಟ್ಟು ಬಿಜೆಪಿ ಸರ್ಕಾರ ಒಂದು ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಆದರೆ ಚುನಾವಣಾ ಆಯೋಗದಲ್ಲಿ ದೂರು ತೊಗೊಂಡಿದ್ದಾರೆ, ಬಟ್ ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯೂ ಕೂಡ ಇದುವರೆಗೂ ಕೊಟ್ಟಿಲ್ಲ. ಸೊ ಹಾಗಾಗಿ ಬಂದ್ ಮಾಡೋದು ಕೂಡ ಸದ್ಯಕ್ಕೆ ಏನು ಅದ್ರ ಬಗ್ಗೆ ಮಾಹಿತಿನೂ ಕೂಡ ಇಲ್ಲ. ಆ ರೀತಿಯಾಗಿ ಏನಾದರೂ ಇತ್ತಂದರೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ನನ್ನ ಚಾನಲ್ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗಳ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಯಾರು ಕೂಡ ವಿಡಿಯೋ ನೋಡ್ತಿರೋ ಲೈಕ್ ಮಾಡಲ್ಲ, ಪ್ಲೀಸ್ ಲೈಕ್ ಮಾಡಿ. ಹಾಗೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು.